हाय फ्रेंड्स, वेलकम टू माय चैनल। ಏನಂದ್ರೆ ಇವತ್ತು ಮಾವಿನಕಾಯಿ ಸೌತೆಕಾಯಿ ಮತ್ತೆ ಜೋಳ ತಗೊಂಡಿದ್ದೀನಿ। ಜೋಳ ಬೀಸ್ಕೊಂಡು ಮತ್ತೆ ಸೌತೆಕಾಯಿ ಹರ್ಕಂಬರಣ 2 ನಿಮಿಷ। ಜೋಳ ವೇಯಕ್ಕೆ ಸೌತೆಕಾಯಿ ಹರ್ಕೊಂಡು ಹಿಂಗೆ ಸಣ್ಣಗೆ 4 ಪೀಸ್ ಮಾಡಿಕೊಂಡಿದ್ದೀನಿ। ನೆಕ್ಸ್ಟ್ ಮಾವಿನಕಾಯಿಗೆ ಮತ್ತೆ ಜೋಳಕ್ಕೆ ಎಲ್ಲ ಒಂದೇ ತರ ಚಟ್ನಿ ಮಾಡಿ ಹಚ್ಚಿಕೊಳ್ಳೋದು। ಅದನ್ನ ಈಗ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ। फ्रेंड्स, कुट्टण्णगे स्वल्प उप्पु मत्ते मेणसिनकाय पुडी हाकोंडिद्दीनि। स्वल्प हिंगे मिक्स माड्कोळ्ळोण। नेक्स्ट इदु एत्तिकोळ्ळोण। चट्नी माडक्के एनेनु इंग्रेडियंट्स बेकु अंद्रे इल्लि एरडु इल्कु बेळ्ळुळ्ळि तगोंडिद्दीनि, स्वल्प कोत्तंबरि सोप्पु, मूरष्टु मेणसिनकाय, इल्लि अर्ध होळु निंबेहण्णु तगोंडिद्दीनि। ಇವಾಗ ಇವೆಲ್ಲ ಕುಟ್ಕೊಂಡಿರೋಣ। ಇದು ಉಪ್ಪು ಮತ್ತೆ ಮೆಣಸಿನಕಾಯಿ ಪುಡಿ ಕುಟ್ಕೊಂಡಿದೆ, ಅದಕ್ಕೇನೇ ಹಾಕಿ ಇದನ್ನ ರುಬ್ಕೊಳ್ಳೋಣ। ಅಷ್ಟು ಮೆಣಸಿನಕಾಯಿ ಕುಟ್ಕೊಳ್ಳೋಣ, ಇನ್ನು ಕುಟ್ಕೊಳ್ಳೋಣ। ಅದನ್ನ ದಪ್ಪ ತರ ಕುಟ್ಕೊಂಡೆ, ಅದಕ್ಕೇನೇ ಬೆಳ್ಳುಳ್ಳಿನೂ ಹಾಕೊಂಡು ಚೆನ್ನಾಗಿ ಮಸ್ಕೊಳ್ಳೋಣ ಕುಟ್ಟಿ। ನೆಕ್ಸ್ಟ್ ಅದಕ್ಕೇನೇ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, ಅದನ್ನು ಕುಟ್ಕೊಳ್ಳೋಣ ನಿಮಗೆ। ನೆಕ್ಸ್ಟ್ ಅದು ಕುಟ್ಕೊಂಡಿದ್ದಾಯ್ತು, ಅದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ। ಲಡ್ ಚಿಟ್ಕೆ ಅಷ್ಟು ಉಪ್ಪು ಹಾಕ್ತಿದ್ದೀನಿ, ಸಾಕು। ನೆಕ್ಸ್ಟು ನುಣ್ಣಗೆ ಇದನ್ನು ಮಸ್ತ್ಕೊಂಡಿದ್ದೀನಿ। ಇಲ್ಲಿ ಮಾವಿನಕಾಯಿನ ಸಣ್ಣಗೆ ಪೀಸ್ ಹೊಡೆದಿಕ್ಕೊಂಡಿದ್ದೀನಿ ಎರಡು ಥರ। ಇದಕ್ಕೇನು ಅಂದರೆ ಈಗ ಉಪ್ಪು ಖಾರ ಹಾಕೋಣ। ನೆಕ್ಸ್ಟ್ ಈಗ ಇದು ರೆಡಿ ಆಯಿತು। ನೆಕ್ಸ್ಟು ಮಸ್ತ್ಕೊಂಡಿದ್ವಲ್ಲ ಕುಟ್ಕೊಂಡಿದ್ವಲ್ಲ ಚಟ್ನಿ, ಅದನ್ನ ಹಾಕೋಣ। ಎಲ್ಲದಕ್ಕೂ ಹಂಗೆ ಸವರ್ಕೊಳ್ಳೋಣ। ಫ್ರೆಂಡ್ಸ್, ಇದು ರೆಡಿ ಆಯಿತು। ತಿನ್ನಕ್ಕಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ನೋಡಿ ನೀವು ಟ್ರೈ ಮಾಡಿ। ನೆಕ್ಸ್ಟ್ ಅದೇ ಗ್ರೀನ್ ಚಟ್ನಿನೇ ಸೌತೆಕಾಯಿ ಫುಲ್ಲು ಒಲ್ದು ಹಿಂಗೆ ಸಿಟ್ಕೊಳ್ಳೋಣ। ಫ್ರೆಂಡ್ಸ್, ಅದು ಹಚ್ಚಿದಾಯಿತು। ನೆಕ್ಸ್ಟ್ ಹುಳಿ ಇಟ್ಕೊಳ್ಳೋಣ। ಹುಳಿ ಸವರಣ ಮರ್ಚಿ ಎರಡು ಕಡೆಗೂ ಹಾಕೋಬೇಕು, ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ, ನೀವು ಒಂದ್ಸಲ ಟ್ರೈ ಮಾಡಿ। ನೆಕ್ಸ್ಟ್ ಪಾಪ್ಕಾರ್ನ್ ಬೇಯಿಸಿಕೊಂಡಿದ್ದೀನಿ, ಅದಕ್ಕೆ ಇದನ್ನೇ ಸವರಣ, ಫುಲ್ಲು ಸವರ್ಕೊಳ್ಳೋಣ, ಫುಲ್ ಒರೆಸ್ಕೊಂಡಿದ್ದಾಯ್ತು। ತಿರ್ಗಾ ಅದಕ್ಕೆ ನಿಂಬೆಹಣ್ಣು ಇಟ್ಕೊಳ್ಳೋಣ। ಫುಲ್ಲು ಸುತ್ತ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ। ಸೌತೆಕಾಯಿ ಅಂತೂ ತುಂಬ ಎಕ್ಸ್ಟ್ರಾಡಿನರಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ। ಈಗ ಮಾವಿನಕಾಯಿ ಟ್ರೈ ಮಾಡೋಣ। ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ। ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್। ಥ್ಯಾಂಕ್ ಯು ಫಾರ್ ವಾಚಿಂಗ್।